ಿನ ಮುಂದಿನ ಸುದ್ದಿ ರಾಜ್ಯದಲ್ಲಿ ತಡವಾಗಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಪಕ್ಕದ ರಾಜ್ಯ ಆಂಧ್ರದಲ್ಲಿ ವಜ್ರದ ಮಳೆ ಬರ್ತಾ ಇದೆಯಂತೆ ಅಂತ ದೊಡ್ಡ ಸುದ್ದಿ ವದಂತಿ ಹಬ್ಬಿದೆ ಇದೇನಪ್ಪ ಇದು ಆಳಿಕಲ್ ಮನೆ ನೋಡಿದ್ದೀವಿ ಮೀನುಗಳ ಮನೆ ಕೂಡ ಮಳೆಯನ್ನು ನೋಡಿದ್ದೀವಿ ಇದೇನಿದು ವಿಚಿತ್ರವಾಗಿ ವಜ್ರದ ಮಳೆ ವಜ್ರ ಮಳೆಯಲ್ಲಿ ವಜ್ರ ಬಿದ್ದರೆ ಬಿಡ್ತಾರ ಜನ ಎಷ್ಟು ದೂರ ಆದರೆ ಪರವಾಗಿಲ್ಲ ವಜ್ರ ಸಿಗುತ್ತೆ ಅಂದರೆ ಓಡೋಗಿಬಿಡ್ತಾರೆ ಅದೇ ರೀತಿ ಈಗ ಆಂಧ್ರದಲ್ಲಿ ಆಗ್ತಾಯಿದೆ ಜಮೀನುಗಳಲ್ಲಿ ರೈತರು ಮಾತ್ರವಲ್ಲ ದೂರದ ಊರುಗಳಲ್ಲಿ ನಮ್ಮ ಕರ್ನಾಟಕದ ರಾಯಚೂರು ಬಳ್ಳಾರಿಯಿಂದಲೂ ಕೂಡ ಜನ ಹೋಗ್ತಾ ಇದ್ದಾರಂತೆ ವಜ್ರಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಆಂಧ್ರ ಪ್ರದೇಶದ ಕರ್ನೂಲಿಂದ ಬರ್ತಾಯಿದೆ ಕರ್ನೂಲ್ನ ವಜ್ರಕೂರು ಗುರಸ್ರೆ ವಜ್ರಕೂರು ಮತ್ತು ಪೆತ್ತಿಕೊಂಡ ಈ ಸುತ್ತಮುತ್ತಲ್ಲಿ ವಜ್ರಗಳ ಮಳೆ ಆಗಿದೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಜ್ರಕೂರು ತಗ್ಲಿ ಆಮೇಲೆ ಜೊನ್ನಗಿರಿ ಮಡ್ಡಿಕೇರ ಬಾಸಿನೇಪಲ್ಲಿ ಚನ್ನಗಿರಿ ಯಾಪಲ್ಲಿ ಈ ಕೆರೆ ಸೇರಿದ ಸಿಕ್ಕಾಪಟ್ಟೆ ಮಳೆ ಆಗಿದೆ ಈ ಮಳೆಯಲ್ಲಿ ಬಂದರೆ ಈಗ ಹೊಲದಲ್ಲಿ ರೈತರು ಕೃಷಿ ಕಾರ್ಮಿಕೆಲ್ಲರೂ ಸೇರಿಕೊಂಡು ವಜ್ರಕ್ಕಾಗಿ ಸರ್ಚ್ ಮಾಡ್ತಾ ಇದ್ದಾರಂತೆ ಹುಡ್ಕಾಟವನ್ನು ನಡೆಸ್ತಾ ಇದ್ದಾರಂತೆ ಅನ್ನೋ ಸುದ್ದಿ ಬರ್ತಾ ಇದೆ ವಜ್ರ ಹುಡುಕಲು ಜಮೀನುಗಳನ್ನು ಲೀಸ್ ಪಡ್ಕೊಳ್ತಾ ಇದ್ದಾರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ರಾಯಲ್ಸೀಮಾದಲ್ಲಿ ವಜ್ರಗಳ ಮಾರುಕಟ್ಟೆ ಇತ್ತು ಆಗ ರಸ್ತೆ ಪಕ್ಕದಲ್ಲಿ ವಜ್ರ ವಜ್ರದ ಆಭರಣಗಳು ವೈ ವೈಡ್ಯು ಏನು ಎಲ್ಲ ವಜ್ರ ವೈಡೂರ್ಯಗಳನ್ನು ಮಾರಾಟ ಮಾಡ್ತಾಯಿದ್ರು ಆಗಿನ ವಜ್ರಗಳು ಇಂದಿಗೂ ಕೂಡ ಭೂಮಿಯಲ್ಲಿದ್ದಾವೆ ಮಳೆ ಬಂದಾಗ ಮಾತ್ರ ಕಣ್ಣಿಗೆ ಗೋಚರ ಆಗುತ್ತೆ ಅಂತ ಜನ ಅನ್ನ ನಂಬಿಸಿದ್ದಾರೆ ಅನ್ನೋದು ಲೆಕ್ಕಾಚಾರ ಹಲವರಿಗೆ ಬೆಳಬಾಳುವ ವಜ್ರಗಳು ಸಿಕ್ಕಿರುವ ಬ ಹಿನ್ನೆಲೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಜಮೀನುಗಳನ್ನು ಮೇಲೆ ನಿಗಾ ಇಟ್ಟಿದ್ದಾರೆ ಜನ ಕೂಡ ಹೋಗಿ ಒಳ್ಳೆ ಜಮೀನಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ ಎಷ್ಟು ನಿಜನ ಸುಳ್ಳು ಬಟ್ ಅಧಿಕೃತವಾಗಿ ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ ವಜ್ರದ ಮಳೆ ಬರ್ತಾ ಇದೆಯಾ ವಜ್ರ ಸಿಗ್ತಾ ಇದೆಯಾ ಅಂತ ಬಟ್ ಜನ ಮರಳೋ ಜಾತ್ರೆ ಮರಳ ಗೊತ್ತಿಲ್ಲ ಜನ ಹೋಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ವಜ್ರವನ್ನ ಕರ್ನೂಲ ಸುತ್ತಮುತ್ತ ಗ್ರಾಮಗಳಲ್ಲಿ ಎಸ್ ನೋಡಿದ್